ನಾವೆಲ್ಲರೂ ಇನ್ಕ್ಲಿನೇಷನಲ್ಲಿ ಹತ್ತಿಸ್ತಿದ್ದೀವಿ ಅಥವಾ ಡಿಕ್ಲೈನಲ್ಲಿ ಇಳಿತಿದ್ದೀವಿ ಅಂತ ಹೇಳಿ ಹೇಳಿದಾಗ ಟ್ರೆಕ್ ಪೋಲ್ ತುಂಬ ಅಗತ್ಯ ಆಗುತ್ತೆ ಒಂಥರದ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಮೂರನೇ ಕಾಲ್ ಹಾಗೆ ಆಗುತ್ತೆ ಸಪೋರ್ಟ್ ಇನ್ನೂ ಜಾಸ್ತಿ ಸಿಗುತ್ತೆ ಆದರೆ ಒಂದು ಅಟ್ಲೀಸ್ಟ್ ಬೇಕಾಗುತ್ತೆ ಹಿಂಗೆ ಇಟ್ಕೊಂಡು ಇಲ್ಲಿ ಹತ್ತಕ್ಕೆ ಬಂದು ನಾನು ಇಲ್ಲಿ ಸಪೋರ್ಟ್ ಕೊಟ್ಟೆ ಅಂತ ಹೇಳಿದ್ರೆ ಸ್ಟ್ರೇಟವೇ ನಾನು ಇಲ್ಲಿ ಕೆಳಗೆ ಜಾರು ಬೀಳ್ತೀನಿ ಇಲ್ಲಿ ವ್ಯಾಲಿ ಏನೂ ಡೀಪ್ ಇರಲಿಲ್ಲ ನಮಸ್ಕಾರ ನಾವು ಟ್ರೆಕ್ಕಿಂಗ್ ಹೋಗ್ತಿರ್ತೀವಲ್ಲ ಪ್ರತಿ ಸಲ ಒಂದು ಮಾತು ಬರುತ್ತೆ ಈ ಟ್ರೆಕ್ ಪೋಲ್ನ ಯೂಸ್ ಮಾಡಬೇಕೋ ಬ್ಯಾಡವೋ ಅಂತ ಹೇಳ್ಬಿಟ್ಟು ಕೆಲವ್ರು ಹೇಳ್ತಾರೆ ಅಡಚಣೆ ಆಗುತ್ತೆ ಕೆಲವ್ರು ಹೇಳ್ತಾರೆ ಇಲ್ಲ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಟ್ರೆಕ್ ಪೋಲಿಂದು ಏನು ಯೂಸು ಅಂತ ಹೇಳಿ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದೇದಾಗಿ ಈ ಟ್ರೆಕ್ ಪೋಲ್ ಇದೆಯಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೊಬೇಕು ಹೇಳಿ ತೋರಿಸ್ತೀನಿ ಯಾವುದೇ ಟ್ರೆಕ್ ಪೋಲು ನಾವು ನೋಡಿದ್ರೆ ಈ ಥರ ಇಷ್ಟೇ ಸಣ್ಣ ಇರುತ್ತೆ ಹೀಗೆ ಇಷ್ಟೇ ಸಣ್ಣ ಇರುತ್ತೆ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಬೇಕು ಎಕ್ಸ್ಟೆಂಡ್ ಮಾಡೋಕ್ಕೆ ಈ ಟ್ರೆಕ್ ಇದರಲ್ಲಿ ಈ ಪೋಲಲ್ಲಿ ಮಾರ್ಕ್ ಇರುತ್ತೆ ಇದನ್ನು ನಿಧಾನಕ್ಕೆ ಹಿಂಗೆ ಎಳ್ಕೊಂತ ನಾವು ಹಿಂಗೆ ಹೊರಕ್ಕೆ ತಂದರೆ ಅದು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಲ್ಯಾಚ್ ಆಗುತ್ತೆ ಅದೇ ಥರ ಕೆಳಗಡೆ ಪೋಲನ್ನು ಎಳೆದ್ರೆ ನಮಗಿಲ್ಲೊಂದು ಸಣ್ಣ ಹೋಲ್ ಇದೆಯಲ್ಲ ಅದರಲ್ಲಿ ಹಿಂಗೆ ಬಂದಾಗ ಅದು ಆ್ಯರೋ ಮಾರ್ಕ್ ಡೈರೆಕ್ಟ್ ಮಾಡುತ್ತೆ ಆ ಬಟನ್ ಬಂದಲ್ಲಿ ಲಾಕ್ ಆದಾಗ ಅದು ಮೂರು ಪಾಯಿಂಟಲ್ಲೂ ಲಾಕ್ ಆದ ಆಗಿದೆ ಅಂಥೇಳಾಗುತ್ತೆ ಪ್ಲಸ್ ನಾವು ಟ್ರೆಕ್ ಪೋಲ್ನ ಹೈಟ್ ಹೇಗೆ ಇಟ್ಕೋಬೇಕು ಅಂಥೇಳಿ ಹೇಳಿದ್ರೆ ಲೆವೆಲ್ ಲ್ಯಾಂಡಲ್ಲಿ ನಡಿಬೇಕಾದ್ರೆ ಹೀಗೆ ಇಟ್ಕೊಂಡಾಗ ಅದು ನಮ್ಮ ಸೊಂಟದ ಹೈಟಿಗೆ ಬರಬೇಕು ಆಗೇನಾಗುತ್ತೆ ಒಂಥರದ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಮೂರನೇ ಕಾಲು ಬಂದ ಆಗುತ್ತೆ ಈಗ ನಾವು ಟ್ರೆಕ್ ಮಾಡುವಾಗ ಲೆವೆಲ್ ಲ್ಯಾಂಡಲ್ಲಿ ನಡಿಬೇಕಾದ್ರೆ ನಮಗೆ ಟ್ರೆಕ್ ಪೋಲಿನ ಅವಶ್ಯಕತೆ ಇರಲ್ಲ ಆದರೆ ನಾವೆಲ್ಲರೂ ಇನ್ಕ್ಲಿನೇಷನಲ್ಲಿ ಹತ್ತುತ್ತಿದ್ದೀವಿ ಅಥವಾ ಡಿಕ್ಲೈನಲ್ಲಿ ಇಳಿತಿದ್ದೀವಿ ಅಂಥೇಳಿ ಹೇಳಿದಾಗ ಟ್ರೆಕ್ ಪೋಲ್ ತುಂಬ ಅಗತ್ಯ ಆಗುತ್ತೆ ಇದರಲ್ಲಿ ನಾವು ಹೀಗೆ ಕಾಲಿಟ್ಟಾಗ ಈ ಕೈಯನ್ನು ಇಟ್ಟು ಈ ಟ್ರೆಕ್ ಪೋಲ್ನ ಇಟ್ಟು ನೆಕ್ಸ್ಟ್ ಕಾಲನ್ನ ಇಡಬೇಕಾದ್ರೆ ನನ್ನ ಬಾಡಿಯ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ವೆಯ್ಟನ್ನು ಈ ಟ್ರೆಕ್ ಪೋಲ್ ಬೇ ಬೇರ್ ಮಾಡುತ್ತೆ ಪ್ಲಸ್ ಬ್ಯಾಲೆನ್ಸ್ ಸಿಗುತ್ತೆ ಪ್ಲಸ್ ಈ ಹಿಂದ್ಗಡೆ ಬೆನ್ನಲ್ಲಿ ಏನು ನಮ್ಮ ರಕ್ಸಾಕಿರುತ್ತೆ ಅದಕ್ಕೂ ಕೂಡ ಹಿಂಗೆ ಮುಂದೆ ಬಗ್ದಾಗ ನಾವು ಹಿಂಗೆ ಇದನ್ನ ಹಾಕಿದಾಗ ಒಂಥರ ಸಪೋರ್ಟ್ ಥರ ಸಿಗುತ್ತೆ ಹಾಗಾಗಿ ಟ್ರೆಕ್ ಪೋಲ್ ತುಂಬ ಅಗತ್ಯ ಆದರೆ ಟ್ರೆಕ್ ಪೋಲನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಇದು ಹಾರ್ನೆಸ್ ಅದರದ್ದು ಇಲ್ಲಿ ಇದ್ರದ್ದು ಸಾಫ್ಟ್ ಪಾರ್ಟ್ ಏನಿದೆ ನಾವು ಇದ್ರೊಳಗೆ ಹಿಂಗೆ ಕೈ ಹಾಕ್ಕೊಂಬೇಕು ಹಾಕ್ಕೊಳದೇ ಇದ್ದರೆ ನಾವು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಇದ್ರೆ ಹಿಂಗೆ ಎಲ್ಲೋ ಹಿಂಗೆ ತಿರುಗದಿ ತಿರುಗದು ಏನೋ ಮಾಡಿದ್ವಿ ಅಂದರೆ ಅದು ಬಿದೋಗ್ಬಿಡುತ್ತೆ ನಮಗೆ ಪ್ರಜ್ಞೆ ಇಲ್ಲದೇ ಹಾರ್ನೆಸ್ ಒಳಗೆ ಒಂದು ಕೈ ಹಾಕ್ಕೊಂಡು ನಾವು ಹಿಂಗೆ ಹಿಡ್ಕೊಂಡು ಇಟ್ಟಾಗ ನಮ್ಮ ಕಾಲಿನ ಜೊತೆಯಲ್ಲೇ ಇದನ್ನು ಈಗ ಎರಡು ಪೋಲ್ ಯೂಸ್ ಮಾಡ್ತಾ ಇದ್ದರೆ ನಾವು ಹಿಂಗೆ ಇಟ್ಕೊಂಡು ಹೋಗ್ಬೋದು ಆದರೆ ಎರಡು ಪೋಲ್ ಇದ್ದರೆ ಒಂದು ಕೈ ಫ್ರೀ ಇದ್ದರೆ ಒಳ್ಳೆಯದು ಅಂಥೇಳಿ ನನಗನ್ಸೋದು ಎರಡು ಪೋಲ್ ಇದ್ದರೆ ಸಪೋರ್ಟ್ ಇನ್ನೂ ಜಾಸ್ತಿ ಸಿಗುತ್ತೆ ಆದರೆ ಒಂದು ಅಟ್ಲೀಸ್ಟ್ ಬೇಕಾಗುತ್ತೆ ಈಗ ಕಾಲಿನ ಪಕ್ಕದಲ್ಲಿ ನಾವು ಹಿಂಗೆ ಪ್ಲಾಂಟ್ ಮಾಡ್ತಾ ಹೋಗ್ತೀವಿ ಹಿಂಗೆ ಪಕ್ಕ ಹಾಕ್ಕೊಂಡು ಹಾಕ್ಕೊಂಡು ಹೋಗಬೇಕಾಗತ್ತೆ ಆವಾಗ ನಮ್ಗೆ ಅದೇನು ಸಪೋರ್ಟ್ ಸಿಗಬೇಕು ಆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅದಾದ ನಂತರ ಟ್ರೆಕ್ ಪೋಲನ್ನು ನಾವು ಹಿಂಗೆ ನಡಿತೀವಲ್ವ ತುಂಬ ಸಲ ಗಮನಿಸಿದ್ದೀವಿ ಹಿಂಗೆ ಮಾಡ್ಕೊಂಡು ಹಿಂಗೆ ಮತ್ತೆ ಎತ್ತಿಡ್ತೀವಿ ಅದು ಹಿಂಗೆ ಹಿಂದೆ ತೊಗೊಂಡು ಹೋದಾಗ ಏನಾಗುತ್ತೆ ನಮ್ಮ ಟ್ರೆಕ್ಕಲ್ಲಿ ಹೋಗ್ತಿರುವಾಗ ನಾವು ಲೈನಲ್ಲಿ ಹೋಗ್ತಿರ್ತೀವಿ ಹಿಂದೆನೂ ಒಬ್ಬ ಬರ್ತಾಯಿರ್ತಾನೆ ಅದು ನಾವು ಕರೆಕ್ಟಾಗಿ ಹಿಂಗೆ ಹಿಂದೆ ಎತ್ತಿದ್ರೆ ಹಿಂದೆ ಬರ್ತಿರೋ ಒಂದು ಮೂಗೊಳಗೆ ಹೋಗುತ್ತೆ ಇಲ್ಲ ಕಣ್ಣೊಳಗೆ ಹೋಗುತ್ತೆ ಹಾಗಾಗಿ ಒಂದು ಗಮನ ನಾವು ಏನು ಇಟ್ಕೋಬೇಕು ಅಂತ ಹೇಳಿ ಹೇಳಿದ್ರೆ ಹಿಂಗೆ ಟ್ರೆಕ್ ಪೋಲ್ನ ಒಂದು ಸತಿ ಇಟ್ಟಾದಮೇಲೆ ನೆಕ್ಸ್ಟ್ ಹಿಂಗೆ ಮುಂದೆ ಇಟ್ಟಾದ್ಮೇಲೆ ಇದನ್ನು ನಾವು ಎತ್ತಿ ಮತ್ತೆ ಮುಂದೆ ಇಡಬೇಕು ಇದನ್ನು ನಾವು ಹಿಂದೆ ಯಾವ ಕಾರಣಕ್ಕೂ ತಗೊಂಡು ಹೋಗಬಾರ್ದು ಮತ್ತು ಹತ್ತಬೇಕಾದ್ರೆ ಇಲ್ಲಿ ಇನ್ಕ್ಲಿನೇಷನ್ ಇದೆ ನಾನು ಹತ್ತಿ ತೋರಿಸ್ತೀನಿ ಹತ್ತಬೇಕಾದ್ರೆ ನಾವು ಈಗ ಈ ಸೈಡ್ ವ್ಯಾಲಿ ಇದೆ ಇಲ್ಲಿ ಡೀಪ್ ಇದೆ ಈ ಕಡೆ ಹತ್ತಕ್ಕಿದೆ ಹಿಂಗೆ ಮೇಲ್ಗಡೆ ಇದೆ ನಾವು ಯಾವ ಸೈಡ್ ವ್ಯಾಲಿ ಇದೆ ಆ ಸೈಡ್ ಸ್ಟಿಕ್ಕನ್ನು ಪ್ಲ್ಯಾಂಟ್ ಮಾಡಬೇಕು ಈಗ ಎಕ್ಸಾಂಪಲ್ ಹೀಗೆ ನಡ್ಕೊಂಡು ಹೋಗಬೇಕು ಇಲ್ಲ ಅಂಥೇಳಿ ಹೇಳಿದ್ರೆ ನಾನು ಅಕಸ್ಮಾತ್ ಇದನ್ನೆಲ್ಲರೂ ಈ ಕೈಯಲ್ಲಿ ಇಟ್ಕೊಂಡೆ ಅಂಥೇಳಿ ಅಂದ್ಕೊಳ್ಳಿ ವ್ಯಾಲಿ ಈ ಕಡೆ ಇದ್ದರೆ ಹಿಂಗೆ ಇಟ್ಕೊಂಡು ಇಲ್ಲಿ ಹತ್ತಕ್ಕೆ ಬಂದು ನಾನು ಇಲ್ಲಿ ಸಪೋರ್ಟ್ ಕೊಟ್ಟೆ ಅಂತ ಹೇಳಿದ್ರೆ ಸ್ಟ್ರೈಟವೇ ನಾನು ಇಲ್ಲಿ ಕೆಳಗೆ ಜಾರು ಬೀಳ್ತೀನಿ ಇಲ್ಲಿ ವ್ಯಾಲಿ ಏನೂ ಡೀಪ್ ಇರಲಿಲ್ಲ ಈಗ ನಿಮ್ಗೆ ನಾನು ಅಲ್ಲೆಲ್ಲರೂ ಕೆಳಗಡೆ ತೋರಿಸೋದಾದರೆ ನಿಮ್ಗೆ ಆಗುತ್ತೆ ವ್ಯಾಲಿ ಅಂತ ಹೇಳಿದ್ರೆ ಎಷ್ಟು ಸ್ಟೀಪ್ ಇದೆ ಅಂತ ಹೇಳಿಬಿಟ್ಟು ನಿಮ್ಗೆ ಇನ್ನೊಂದು ಎರಡು ಮೂರು ಫೋಟೋಸ್ ತೋರಿಸ್ತೀನಿ ನಾನು ವ್ಯಾಲಿಯಲ್ಲಿ ನಾವು ಯಾವ ಸೈಡ್ ವ್ಯಾಲಿ ಇರುತ್ತೆ ಆ ಸೈಡ್ ಪ್ಲ್ಯಾಂಟ್ ಮಾಡಬೇಕು ಸ್ಟಿಕ್ನ ಮತ್ತು ಇಳಿಬೇಕಾದ್ರೆ ಈಗ ಈಗ ಹತ್ತಬೇಕಾದ್ರೆ ನಾವು ಹಿಂಗೆ ಇಡ್ತಾ ಹೋಗ್ತೀವಲ್ಲ ಇಳಿಬೇಕಾದ್ರೆ ಪೋಲನ್ನು ಸ್ವಲ್ಪ ಉದ್ದ ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಇಳಿತಿದ್ದೀನಿ ಅಂದರೆ ನಾನಿಲ್ಲಿ ಸ್ಟಿಕ್ನ ಹಿಂಗೆ ಇಟ್ಟರೆ ನಾನೊಂಚೂರು ಬಗ್ಬೇಕಾಗತ್ತೆ ಆಲ್ರೆಡಿ ನನ್ನ ರಕ್ಸಾಕಿದ್ರೆ ನಾನು ಮುಗಿಸ್ಕೊಂಡು ಬೀಳ್ತೀನಿ ಕೆಳಗೆ ಸೊ ಈ ಕೇಸಲ್ಲಿ ನಾವೇನು ಮಾಡಬೇಕು ಅಂದರೆ ಪೋಲ್ನ ಇನ್ನೊಂಚೂರು ಉದ್ದ ಮಾಡ್ಕೋಬೇಕು ಈಗ ನಾನು ನನ್ನ ಸೊಂಟದ ಹೈಟಿಗೆ ಇಟ್ಕೊಂಡಿದ್ರೆ ಇಳಿತಿರ್ಬೇಕಾದ್ರೆ ಪೋಲ್ ಇನ್ನೊಂಚೂರು ಉದ್ದ ಇದ್ದರೆ ಈಗ ನಾನು ಆಲ್ಮೋಸ್ಟ್ ಐದು ಇಂಚ್ ಮುಂದಕ್ಕೆ ಮಾಡಿದೆ ನಾನು ಐದು ಇಂಚ್ ಮುಂದಕ್ಕೆ ಮಾಡಿಕೊಂಡ್ರೆ ನಾನು ಇದನ್ನ ಪೋಲ್ನ ಹಿಂಗೆ ಹಾರ್ನೆಸ್ಗೆ ಹಾಕ್ಕೊಂಡಿಟ್ಟರೆ ನನಗಿಲ್ಲಿ ನಿಂತ ಕಡೆನೇ ನೆಲ ಸಿಗ್ತಾ ಇದೆ ಇಲ್ಲಿಂದ ನಾನು ಹಿಂಗೆ ಆರಾಮಾಗಿ ಇಳ್ಕೊಂಡು ಹೋಗ್ಬೋದು ಅಗೇನ್ ನಾನು ಈ ಇಳಿಬೇಕಾದ್ರೆ ವ್ಯಾಲಿ ಈ ಸೈಡ್ ಇತ್ತು ಪೋಲ್ ನಂದು ಈ ಸೈಡ್ ಇರಬೇಕಿತ್ತು ನಾನು ಈ ಸೈಡ್ ರಾಂಗ್ ಪ್ಲ್ಯಾಂಟ್ ಮಾಡಿದ್ರೆ ನಾನು ಸ್ಟ್ರೈಟ್ ಅವೇ ವ್ಯಾಲಿಗೆ ಬೀಳ್ತೀನಿ ಹಾಗೆ ಈ ಟ್ರೆಕ್ಕಿಂಗ್ ಪೋಲ್ ತುಂಬ ಅಗತ್ಯದ್ದು ಹೇಳಿಬಿಟ್ಟು ಇದನ್ನೇ ತೊಗೊಬೇಕು ಅಂಥೇಳಿ ನಾನು ಹೇಳಲ್ಲ ಇದಕ್ಕೆ ಸುಮ್ಮನೆ ಈಗ ನೀವು ಸುಮ್ಮನೆ ಯಾವುದೋ ಒಂದು ಬ್ರ್ಯಾಂಡೆಡ್ ತೊಗೊತೀರಿ ಅಂಥೇಳಿ ಹೇಳಿದ್ರೆ ಏಳ್ನೂರು ರೂಪಾಯಿ ಐನೂರು ರೂಪಾಯಿಗೆ ಆಗುತ್ತೆ ಈಗ ಐನೂರು ಆರ್ನೂರು ರೂಪಾಯಿದು ಎಲ್ಲಿ ಬೆಂಡ್ ಆಗುತ್ತೆ ಅಂಥೇಳಿ ನಮಗೂ ಗೊತ್ತಿರಲ್ಲ ಒಳ್ಳೆ ತಗೊಬೇಕು ಅಂತ ಹೇಳಿದ್ರೆ ಒಂದು ಸಾವಿರ ಸಾವಿರದ ಇನ್ನೂರು ಹಂಗಿರುತ್ತೆ ಬೆಸ್ಟ್ ಏನು ಅಂಥೇಳಿ ಹೇಳಿದ್ರೆ ಒಂದು ಕೋಲ್ ತೊಗೊಂಬಿಡೋದು ಗಟ್ಟಿ ಬೆಂಡ್ ಆಗದೆ ಇರೋವಂಥ ಕೋಲ್ ನೋಡ್ಕೊಳ್ಳೋದು ಕೋಲ್ ಹಿಡಿಯೋ ಜಾಗದಲ್ಲಿ ಒಂದು ಬಟ್ಟೆನ ಖರ್ಚಿಫ್ನ ಏನೋ ಒಂದು ಕಟ್ಕೊಂಡ್ರೆ ನಾವು ಹಿಂಗೆ ಇಟ್ಕೊಂಡು ಪ್ಲ್ಯಾಂಟ್ ಮಾಡ್ಕೊತ ಹೋಗ್ಬೋದು ಬಟ್ಟೆ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ಈಗ ಅಫ್ಕೋರ್ಸ್ ಇಲ್ಲಿ ಗ್ಲೌಸ್ ಇದೆ ಈ ಗ್ಲೌಸ್ ತೆಗೆದ್ರೆ ಬ ಕಟ್ಟಿಗೆ ಭಾರಿ ಗಟ್ಟಿ ಇರುತ್ತೆ ಹಾಗೆ ನಾವು ಇದನ್ನು ಒಂದು ಆಲ್ಮೋಸ್ಟ್ ಒಂದು ಇಡೀ ದಿನ ಹಿಂಗೆ ಹಿಡಿದ್ರೆ ಆ ಫ್ರಿಕ್ಷನ್ ಆಗ್ತಾ ಇರುತ್ತೆ ಇಲ್ಲೆಲ್ಲ ಚರ್ಮ ಎದ್ದು ಹೋಗೋಕ್ಕೆ ಶುರು ಆಗುತ್ತೆ ಆ ಕಾರಣಕ್ಕೋಸ್ಕರ ಬಟ್ಟೆ ಹಾಕ್ಕೊಂಡು ಅಥವಾ ಏನೋ ಒಂದು ಸಾಫ್ಟ್ ಇದನ್ನು ಕಟ್ಕೊಂಡು ನಾವು ಉಡನ್ನ ಟ್ರೆಕ್ ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು ಹಾಗೆ ನಿಮಗಿನ್ನೂ ಏನಾದರೂ ಈ ವಿಷಯದಲ್ಲಿ ಕೇಳೋಕ್ಕಿದ್ರೆ ನೀವು ಕೆಲಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊತೀನಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ